ಸೊ ಎಂ ಒನ್ ಕಾಂಟ್ಯಾಕ್ಟ್ ವರೆಗೂ ಕ್ಲೋಸ್ ಆಯ್ತು, ಆಮೇಲೆ ಎಂ ಟು ಕಾಂಟ್ಯಾಕ್ಟ್ ವರೆಗೂ ಕ್ಲೋಸ್ ಆಯ್ತು, ಅಂದ್ರೆ ಇದು ಎಂ ಒನ್ ಇರ್ತೀಯಾ ಇಂದ ಕಾಂಟ್ಯಾಕ್ಟ್ ಫುಲ್ಲಾ ಕ್ಲೋಸ್ ಆಯ್ತು. ಓಕೆವಾ? ಸೊ ಅಪ್ಪ ಕ್ಲೋಸ್ ಆಯ್ತು, ಏನಾಗುವ ಮೋಟರ್ ಸಪ್ಲೈ ಆಗಿಬಿಟ್ಟು ಮೋಟರ್ ಒಂದು ರನ್ ಆಗುತ್ತೆ. ಅದೇ ಟೈಮ್ಲಿ ಎಂಗೆ ಪಾತ್ರೀನಾ, ನಮ್ಮ ಒಂದು ಸ್ಟಾರ್ಟ್ ಬಟನ್ ಬಗ್ಗೆ ಪ್ರೆಸ್ ಪಣ್ಣಿ ವೆಚ್ಚಿಟ್ಟು ಮಾಡೋ. ಓಕೆ, ಒನ್ಸ್ ಸ್ಟಾರ್ಟ್ ಬಟನ್ ಪ್ರೆಸ್ ಪಣ್ಣಿ ಬಿಟ್ಟು, ಓಕೆವಾ? ಸೊ ಒಂದು ಸ್ಟಾರ್ಟ್ ಬಟನ್ ಪ್ರೆಸ್ ಪಣ್ಣಿ ಬಿಟ್ಟಿಟ್ಟಾ ಇಂದ ವಾಯ ಸಪ್ಲೈ ಎಲ್ಲಿ ಹೋಗ್ ಬಂದು ಇದುವರೆಗೆ ಹೋದ. ಸೊ ಸ್ಟಾರ್ಟ್ ಬಟನ್ ಬಿಟ್ಟಿಟ್ಟ ಏನಾಗುತ್ತೆ ಓಪನ್ ಆಗಿದೆಯಾ? ಸೊ ಅಪ್ಪ ಏನಾಗುತ್ತೆ ಮೋಟರ್ ಸಪ್ಲೈ ಕಟ್ ಆಗುತ್ತೆ. ಸೊ ಅದು ಕಟ್ ಆಗಾಮ ಇರ್ಬಿಟ್ಟಿನಾಗ ಏನ ಪರಿಣಾಮ ಆಗಿದೆ ಅಂತೀನಾ, ಎಂ ಒಂದು ಸೀಲಿಂಗ್ ಕಾಂಟ್ಯಾಕ್ಟ್ ಒಂದು ಇಸ್ಕೊಂಡು. ಓಕೆವಾ? ಸೊ ಸ್ಟಾರ್ಟ್ ಬಟನ್ ಪ್ರೆಸ್ ಪಣ್ಣಿ ಬಿಟ್ಟಿಟ್ಟಾಗ ಇದು ಸಪ್ಲೈ ಬಂದ್ರೆ ಇದು ಒಳ್ಳೆಯ ಬಂದ್ಬಿಟ್ಟು ಇದು ಒಳ್ಳೆಯ ಬಂದ್ಬಿಟ್ಟು ಬಿಡ್ಬೋದು. ಇದಾಗ ಎದುಕಾಗ ಎಮೌಂಟ್ ಕೊಟ್ಟಿರೋ ಬರ್ತದೆ ಗಂಟ ಸ್ಟಾರ್ಟ್ ಬಟ್ನ ನಮ್ಮ ಬಂದು ನಮಗೆ ಅಜ್ಜಿಯ ಬಿಡ್ಸ್ಬಿಟ್ಟು ಮಾಡಿ. ಓಕೆವಾ? ಒಳಸು ಸ್ಟಾರ್ಟ್ ಪಣ್ಣಿ ಬಿಟ್ಟು ಪ್ರೆಸ್ ಪಣ್ಣಿ ಅವ್ರಿಗೆ ಬಿಟ್ಟು ಸ್ಟಾರ್ಟ್ ಬಟನ್. ಓಕೆವಾ? ಸೊ ಅದು ಸ್ಟಾರ್ಟ್ ಪಣ್ಣಿ ಬಿಟ್ಟಿಟ್ಟಾಗ ಅದು ಸಪ್ಲೈ ಬಂದ್ರೆ ಎಮೌಂಟ್ ಕಾಂಟ್ಯಾಕ್ಟ್ ಒಳ್ಳೆಯ ಬಂದ್ಬಿಟ್ಟು ಇದು ಒಳ್ಳೆಯ ಬಂದ್ಬಿಟ್ಟು ಎಂ ಕಾಂಟ್ಯಾಕ್ಟ್ ಬಿಡ್ಬೋದು. ಓಕೆವಾ? ಸೊ ಇಂದ ಕಾಂಟ್ಯಾಕ್ಟ್ ಬೇರೆ ಏನೇ ನೀವು ಬಂದ್ರೆ ಸೀಲಿಂಗ್ ಕಾಂಟ್ಯಾಕ್ಟ್, ಇದು ಒಂದು ಇಂಪಾರ್ಟೆಂಟ್ ಟು ಮಾರ್ಕ್. ಸೀಲಿಂಗ್ ಕಾಂಟ್ಯಾಕ್ಟ್ ಏನಂತ ಅದಾವ ಸ್ಟಾರ್ಟ್ ಬಟನ್ಕ್ಕೆ ಪ್ಯಾರಲಾಗ ಸ್ಟಾರ್ಟ್ ಬಟನ್ ಇರ್ಲಿಯಾ, ಅದು ಸ್ಟಾರ್ಟ್ ಬಟನ್ಗೆ ಪ್ಯಾರಲಾಗ ಇಣಕಪಡುವ ಕಾಂಟ್ಯಾಕ್ಟ್ ಅನ್ನೋದು ಸೀಲಿಂಗ್ ಕಾಂಟ್ಯಾಕ್ಟ್ ಎನ್ನಪ್ಪ. ಅದು ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಒಂದ್ಸ ಸ್ಟಾರ್ಟ್ ಪಣ್ಣಿ ಬಿಟ್ಟಿರುವ ನಮ್ಮ. ಓಕೆವಾ? ಅಲ್ಲಿ ಸ್ಟಾರ್ಟ್ ಪಣ್ಣಿ ಬಿಟ್ಟಿಟ್ಟಾಗ ಅದು ಸಪ್ಲೈ ಆಗಿ ಎಮೌಂಟ್ ಕಾಂಟ್ಯಾಕ್ಟ್ ಇಲ್ಲ ಹೋಯ್ತು ಎಮೌಂಟ್ ತೊಡದ್ದು ಎನರ್ಜಿಸ್ಗೆ. ಓಕೆವಾ? ಮತ್ತೆ ಎಮ್ ಟು ಕ್ಲೋಸ್ ಆಗುತ್ತೆ ಅದಕ್ಕೆ ಸೀಲಿಂಗ್ ಸೆಕೆಂಡ್ ಪಣ್ಣಿ ಯಾವ ಪಣ್ಣೆ ಆಗ ಏರಿಯೋ ಮತ್ತೆ ಅದು ಮೋಟರ್ ಓಡಿದಾಗ ಏನೋ ಯಾಂಪ್ ಹಚ್ಚಿರ್ತಾವ ಇಂದ ಯಾಂಪ್ ಎಪ್ಪಳ ಏರಿದ್ದು ಅಪ್ಪಳ ಮೋಟರ್ ಓಡಿದ್ರೆ ಪ್ರೀರಾ ಬೇಸಿಕ್ ದಾರಿ ಇಂದ ಡ್ಯೂವಲ್ ಸ್ಟಾರ್ಟ್ ಒಂದು ಗುಂಜಾದ ಮತ್ತೆ ಸ್ಟಾರ್ಟ್ ಅಲ್ಟ ಸ್ಟಾರ್ಟೋ ರೋಟರ್ ಎಸ್ ಸ್ಟಾರ್ಟೋ ಪ್ರಿಯೋ ಸ್ಟಾರ್ಟಿಂಗ್ ಬೇಸಿಕ್ ಬಂದ್ರೆ ಡ್ಯೂವಲ್ ಸ್ಟಾರ್ಟ್ ಇದೆ. ಓಕೆವಾ? ಒಂದ್ಸ ತ್ರೀ ರಿವಿಷನ್ ಮಾಡಿದ್ರೆ ಕಥಾ ಪಾತ್ರ ಇಲ್ಲಿ ಎನ್ನೆಲ್ಲ ಕಾಂಪೌಂಡ್ ಯೂಸ್ ಮಾಡ್ರಮ್ಮ ಓ ಎಲ್ಲ ಸ್ಟಾಪ್ ಬಟನ್ ಸ್ಟಾರ್ಟ್ ಬಟನ್ ಎಂ ಕಾಂಟ್ಯಾಕ್ಟ್ ನಾಳೆ ಕಾಂಪೌಂಡ್ ಯೂಸ್ ಮಾಡ್ರು ಅದು ಎಲ್ಲಿಗೆ. ಓಕೆವಾ? ಫಸ್ಟ್ ವರ್ಕಿಂಗ್ ಏನ ಪಡ್ಕೊಂಡು ಪಾತ್ರೀನಾ ಫಸ್ಟ್ ಮತ್ತೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ರು. ಓಕೆವಾ? ಅದ ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಇರ್ಬೋದು. ಓ ಎಲ್ ಆರ್ ಸ್ಟಾಪ್ ಬಟನ್ ಒಳ್ಳೆಯಾಗ ಎಂ ಕಾಂಟ್ಯಾಕ್ಟ್ ಅನ್ನೋದು ಎನರ್ಜಿಸ್ ಆಗಿರುತ್ತೆ. ಓಕೆವಾ? ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಇರ್ಬೋದು. ಓ ಎಲ್ ಆರ್ ಸ್ಟಾಪ್ ಬಟನ್ ಒಳ್ಳೆಯಾಗ ಎಂ ಕಾಂಟ್ಯಾಕ್ಟ್ ಅನ್ನೋದು ಎನರ್ಜಿಸ್ ಆಗಿರುತ್ತೆ. ಏನದೇ ಇದನ್ ಕಾಂಟ್ಯಾಕ್ಟರ್ಗಳಾದ ಎಂ ಒನ್ ಮತ್ತು ಎಂ ಟೂ ಅನ್ನೋದು ಕ್ಲೋಸ್ ಆಗಿರುತ್ತೆ. ಓಕೆವಾ? ಅದನ್ನೋಡ ಸಿರಿಸಿ ನೆನಕೆಪಟ್ಟಿರ್ಕೊಂಡು ಮ್ಯಾಪ್ ಮಾಡೋದು ಗ್ಲೋ ಆಗಿರುತ್ತೆ. ಓಕೆವಾ? ಅದು ರೆಂಡಾವ ಅದು ಸ್ಟಾರ್ಟ್ ಬಟ್ನೆ ನಮ್ಮ ಪ್ರೆಸ್ ಇವತ್ತು ಬಿಟ್ಟು ಬಿಟ್ಟಾಲೂ ಸ್ಟಾರ್ಟ್ ಬಟ್ನೆ ಪ್ರೆಸ್ ಇವತ್ತು ಬಿಟ್ಟು ಬಿಟ್ಟಾಲೂ ಸಪ್ಲೈ ಆನದು ತೊಡದು ಎಂ ಒನ್ ಸೀಲಿಂಗ್ ಕಾಂಟ್ಯಾಕ್ಟ್ ವಳಿಯಾಗ ವಂದು ಎಂ ಕಾಂಟ್ಯಾಕ್ಟ್ ಅನ್ನೋದು ತೊಡದು ಎನಗಿಸ್ ನೆಲೆಯಲ್ಲಿಯೇ ಇರ್ತದೆ. ಓಕೆವಾ? ಅದೇನೋ ವರ್ಕಿಂಗ್ ಲಾಸ್ಟ್ ಪಾಯಿಂಟ್ ಎಣ್ಣೆ ಇಲ್ಲದೆ ಬರೀ ಅಡಿಗೆ ಪಾತ್ರೀನಾ ಸ್ಟಾಪ್ ಬಟನ್ ಪ್ರೆಸ್ ಮಾಡ್ರಿ. ಸ್ಟಾಪ್ ಬಟನ್ ಪ್ರೆಸ್ ಇರ್ಬೋದು ಹೋದ್ರೆ ಎಂ ಕಾಂಟ್ಯಾಕ್ಟ್ ಸೆಲ್ಲು ಸಪ್ಲೈ ಆಗೋದು ತುಂಬಿಕೆಪಡಿರೋದು. ಏನಂದ್ರೆ ಎಂ ಕಾಂಟ್ಯಾಕ್ಟ್ ಅನ್ನೋದು ಡಿಅನಾಲಿಸಿಸ್ ಆಗಿರೋದು, ಏನಂದ್ರೆ ಎಂ ಒನ್ ಎಂ ಟು ಅನ್ನೋದು ಓಪನ್ ಆಗಿರೋದು. ಅದೇ ನೇರಕ್ಕೆ ಮೋಟರ್ ಸೆಲ್ಲು ಸಪ್ಲೈ ತುಂಬಿಕೆಪಡಿರೋದು. ಓಕೆವಾ? ಏನಂದ್ರೆ ಮೋಟರ್ ಅನ್ನೋದು ಆಫ್ ಆಗಿರುತ್ತೆ. ಓಕೆವಾಪ್ಪ? ಇದು ಡಿಒ ಬೇಸಿಕ್ ಫಂಕ್ಷನ್ ಕೊಟ್ಟಿದ್ದ.